ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ ಯಾರ್ಯಾರು ಬಂದಿದ್ದಾರೆ, ಏನೇನು ಕಲಿತಾ ಇದ್ದಾರೆ, ಏನು ಕತೆ ಅಂತ ನೋಡಿ. ಇವಳು ಅದೇ ಚಂದನ ಅಂತ ಟೈಲರಿಂಗ್ ಕಲಿಯೋಕ್ಕೆ ಬರ್ತಾ ಇದ್ದಾಳಲ್ಲ, ಅವಳು ಬ್ಲೌಸ್ ಕಟ್ ಮಾಡ್ತಾ ಇದ್ದಾಳೆ ಬೋಟ್ ನೆಕ್ದು. ಇವಳು ಇಲ್ಲಿ ಇನ್ನೊಬ್ಬಳು ಬ್ಲೌಸು ಸ್ಟಿಚ್ ಮಾಡ್ತಾ ಇದ್ದಾಳೆ, ಲೈನಿಂಗ್ ಬ್ಲೌಸು, ನಾರ್ಮಲ್ ಬ್ಲೌಸು ಬಟ್ ಥ್ರೆಡ್ ಪೈಪಿಂಗ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದಾಳೆ. ಇವರು ಕೆಂಗೇರಿಂದ ಬರ್ತಾ ಇದ್ದಾರೆ ಎಂಬ್ರಾಯ್ಡ್ರಿ ಕಲಿಯೋಕ್ಕೆ. ಇವ್ರದ್ದು ಇವತ್ತಿಗೆ ಸೆಕೆಂಡ್ ಕ್ಲಾಸು, ಟ್ರೈ ಮಾಡ್ತಾ ಇದ್ದಾರೆ. ಇವರು ಎಂಬ್ರಾಯ್ಡ್ರಿ ಕಲಿತಾ ಇದ್ದಾರೆ. ಮತ್ತು ಇವ್ರದ್ದು ಆ್ಯಕ್ಚುಲಿ ಇವಳಿಗೆ ಸ್ವಲ್ಪ ಏನಾದರೂ ಡೌಟ್ ಇದ್ದರೆ ಕೇಳ್ತಾಳೆ, ಆವಾಗ ಸ್ವಲ್ಪ ಹೇಳ್ಕೊಡ್ತೀನಿ ಅಷ್ಟೇ. ನೋಡಿ, ಪ್ರಿನ್ಸೆಸ್ ಕಟ್ಟು ಫ್ರಂಟಲ್ಲಿ ಪ್ರಿನ್ಸೆಸ್ ಕಟ್ ಸ್ಟಿಚ್ ಮಾಡ್ತಾ ಇದ್ದಾಳೆ, ಅಂದರೆ ಕಟ್ ಮಾಡಿ ಸ್ಟಿಚ್ ಮಾಡೋದು. ಬೋಟ್ ಕೂಡ ಇದು ಬ್ಯಾಕ್ ಕೂಡ ಬೋಟ್ ನೆಕ್ಕು ಬ್ಯಾಕ್ ಹುಕ್ಸ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋತಾ ಇರೋದು, ಅವಳಿಗೆ ಸ್ಟಿಚ್ ಮಾಡ್ಕೋತಾ ಇರೋದು. ಇದು ಅಂದರೆ ಬೋಟ್ ನೆಕ್ಕು ಸ್ಟಿಚ್ ಮಾಡೋದು ಯಾವ ಥರ ಅಂತ ಹೇಳ್ಕೊಟ್ಟಿದ್ನಲ್ವಾ, ಅದೇ ಥರ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದಾಳೆ ಅವಳು. ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದಾಳೆ ಫ್ರಂಟು ಬ್ಯಾಕು ಎರಡೂ. ಮತ್ತೆ ಎಂತ ಕ್ಲಾಸ್ ಯಾರು ಇದ್ದಿಲ್ಲ ಕಲಿತ ಅಂತ ಕಲಿತ. ನೋಡಿ ಈ ಥರ ಗೋಲ್ಡ್ ಕಲರು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಸ್ಟಿಚ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕಟ್ ಮಾಡ್ತಾ ಇದ್ದಾಳೆ. ನೋಡಿ, ಕರೆಂಟೇ ಇರಲ್ಲ ಯಾವಾಗ ನೋಡಿದ್ರೂ. ಈಗ ಕರೆಂಟ್ ಹೋಗಿತ್ತಲ್ಲ ಅಂತ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದೀನಿ ಅಷ್ಟೇ. ನಾನು ಬ್ಲೌಸ್ ಕಟ್ ಮಾಡ್ತಾ ಇದ್ದೆ, ಕರೆಂಟ್ ಹೋಗಿದೆಯಲ್ಲ ಅಂತ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಆಯಿತು, ಇದು ಫ್ರಂಟು ಕಟ್ ಮಾಡಿ. ಇನ್ನು ಸ್ಲೀವ್ ಒಂದು ಕಟ್ ಮಾಡಿ, ಅಂದರೆ ನೆನ್ನೆ ಇದು ಮ್ಯಾಕ್ಸಿಮಮ್ಮು ಮುಗಿಸಿದಾಳೆ, ಇನ್ನೊಂದು ಸ್ವಲ್ಪ ಫಿಟ್ಟಿಂಗ್ ಹಿಡಿಬೇಕಿತ್ತು ಅಷ್ಟೇ. ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದಾಳೆ ನೆನ್ನೆ. ನೋಡಿ ಇಷ್ಟು, ಇನ್ನಿಷ್ಟು ಸ್ಲೀವಿಗೆ ಉಳಿತು ಬಟ್ಟೆ, ಅಷ್ಟರಲ್ಲಿ ಕಟ್ ಮಾಡ್ತಾ ಇದ್ದಾಳೆ. ಇವರು ಟ್ರೈ ಮಾಡ್ತಾ ಇದ್ದಾರೆ, ಅಂದರೆ ಕರ್ವ್ ಶೇಪ್ ಅಷ್ಟು ಬರ್ತಾ ಇಲ್ಲ, ಇನ್ನೂ ಸೆಕೆಂಡ್ ಡೇ ಅಲ್ವಾ, ಬರ್ತಾ ಇಲ್ಲ ಅಷ್ಟೊಂದು, ಅದು ಟ್ರೈ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಸ್ಲೀವ್ಸ್ ಕಟ್ ಮಾಡ್ತಾ ಇದ್ದಾಳೆ, ಕರೆಕ್ಟಾಗಿ ಉಳಿತು 1 ಮೀಟ್ರ್ ಬಟ್ಟೆನಲ್ಲಿ ಕರೆಕ್ಟಾಗಿ ಆಯಿತು, ಏನು ಉಳಿಲಿಲ್ಲ ಸ್ವಲ್ಪನೂ. ಆಮೇಲೆ ಮತ್ತೆ ನಮ್ಮದು ಆನ್ಲೈನ್ ಕ್ಲಾಸಿಗೆ ಪ್ಯಾಂಟು ಕಟ್ ಮಾಡಬೇಕಿತ್ತು, ಅದು ಸ್ವಲ್ಪ ಪ್ಯಾಂಟ್ ಕಟ್ ಮಾಡಿ ತೋರಿಸ್ತಾ ಇದ್ದೆ. ನೋಡಿ ಈ ಥರ 4 ಫೋಲ್ಡ್ ಮಾಡಿಕೊಂಡು, ಅಂದರೆ ಮೆಜರ್ಮೆಂಟ್ ಕೊಟ್ಟೋಗಿದ್ರು, ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡ್ತಾ ಇದ್ದೆ ಪ್ಯಾಂಟು. ಪ್ಯಾಂಟ್ ಕಟ್ ಮಾಡಿ ಮತ್ತೆ ಈಗ ಸ್ಟಿಚ್ ಮಾಡೋಕ್ಕೆ ಬರ್ತಾರಲ್ಲ ಅವ್ರ ಹತ್ರನೇ ಸ್ಟಿಚ್ ಮಾಡಿಸ್ದೆ ಪ್ಯಾಂಟು, ಅದನ್ನೇ ಇವತ್ತು ಆನ್ಲೈನ್ ಕ್ಲಾಸಿಗೆ ಹಾಕಿರೋದು. ನೋಡಿ ಪ್ಯಾಂಟ್ ಕಟ್ಟಿಂಗು,
ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡೋದು. ಅಂದರೆ ಈಸಿ ಪ್ಯಾಂಟ್ ಕಟ್ಟಿಂಗು, ಸ್ಟಿಚಿಂಗು ಈಸಿ, ಕಟ್ಟಿಂಗು ಈಸಿ. ಒಂದೆರಡು ಇಂಚು ಮಾರ್ಜಿನ್ ಬಿಟ್ಟು ನೋಡಿ ಈ ಥರ ಕಟ್ ಮಾಡಿದ್ದೀನಿ ಪ್ಯಾಂಟು. ಇದು ಈ ಥರ ಮಾರ್ಕ್ ಮಾಡಿ ಕಟ್ಟಿಂಗ್ ಎಲ್ಲ ಆದಮೇಲೆ ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದಾಳೆ. ನಾನು ಮಾಡ್ತಾ ಇಲ್ಲ, ನನಗೆ ಸ್ವಲ್ಪ ವರ್ಕ್ ಮಾಡೋದಿತ್ತು, ಎಂಬ್ರಾಯ್ಡ್ರಿ ವರ್ಕು. ನಾನು ವರ್ಕ್ ಮಾಡ್ತಾಯಿದ್ದೆ, ಅವಳು ಸ್ಟಿಚ್ ಮಾಡ್ತಾಯಿದ್ಲು. ಪ್ಯಾಂಟು ಸ್ಟಿಚ್ ಮಾಡೋದು ಈಸಿ, ಕಟ್ ಮಾಡೋದು ಈಸಿ. ಯಾರು ಬೇಕಾದ್ರೂ ಮಾಡ್ಬೋದು, ಅಂದರೆ ಬಿಗಿನರ್ಸ್ ಕೂಡ ಪ್ಯಾಂಟ್ ಸ್ಟಿಚಿಂಗು ಕಟ್ಟಿಂಗು ಮಾಡ್ಕೋಬೋದು. ಸ್ವಲ್ಪ ಟಾಪ್ದು ಒಂದು ಸ್ವಲ್ಪ ಗೊತ್ತಾದರೆ, ಅಂದರೆ ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡೋದು ಸ್ಟಿಚ್ ಮಾಡೋದು ಗೊತ್ತಾದರೆ ಅದನ್ನು ಕೂಡ ಮಾಡ್ಕೋಬೋದು. ಬ್ಲೌಸ್ ಅಷ್ಟೇನು ಕಷ್ಟ ಇರಲ್ಲ, ಟಾಪು ಪ್ಯಾಂಟು ಸ್ಟಿಚ್ ಮಾಡೋದು. ಮಾಡಿ ನೀವು ವರ್ಕ್ ಮಾಡಿ 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 ನೋಡಿ ಈ ಥರ ಪ್ಯಾಂಟು ಎಲ್ಲ ರೆಡಿ ಮಾಡಿಕೊಂಡು ಎಕ್ಸ್ಟ್ರಾ ಮೇಲುಗಡೆ ಪಟ್ಟಿ ಇತ್ತಲ್ವಾ, ಅದನ್ನು ಅಟ್ಯಾಚ್ ಮಾಡಬೇಕು. ಅಂದರೆ ಎರಡೆರಡು ಸ್ಟಿಚ್ ಹಾಕಬೇಕು ಯಾವುದಕ್ಕೂ. ಆಯಿತು, ಪ್ಯಾಂಟಿಗೆ ಎಲ್ಲ ಕಡೆಯೂ ಎರಡೆರಡು ಡಬಲ್ ಸ್ಟಿಚ್ ಹಾಕಿದರೆ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಅಂದರೆ ಬೇಗ ಕಿತ್ತೋಗಲ್ಲ. ಅಂದರೆ ಏನಂದರೆ ಜಾಸ್ತಿ ಎಳ್ಕೊಂಡು ಹೋಗಲ್ಲ, ಅಂದರೆ ಬೇಸಿಕ್ಕು ಯಾರೂ ಕೇಳಲ್ಲ. ಈಗ ನಮ್ಮ ಆನ್ಲೈನ್ ಕ್ಲಾಸಲ್ಲಿ ಇರೋರಾದ್ರೂ ಅಷ್ಟೇ, ಎಲ್ಲರೂ ಟೈಲರ್ಗಳೇ ಇರೋದು. ಫಿನಿಷಿಂಗ್ ಒಂದು ಗೊತ್ತಿಲ್ಲ ಅಂತಲೇ ಎಲ್ಲ ಜಾಯ್ನ್ ಆಗಿರೋದು. ಹಾಗಾಗಿ ಯಾರಿಗೂ ಬೇಸಿಕ್ಕಿಂದ ಅದು ಇದು ಪೆಟಿಕೋಟು ಫ್ರಾಕು ಇದು ಚಿಕ್ಕ ಚಿಕ್ಕದು ಅದೆಲ್ಲ ಸ್ಟಿಚ್ ಮಾಡೋ ನೆಸೆಸಿಟಿ ಇಲ್ಲ ಅವರಿಗೆ. ಸೊ ಹಾಗಾಗಿ ನಾನು ಬ್ಲೌಸಿಂದನೇ ಸ್ಟಾರ್ಟ್ ಮಾಡಿರೋದು ಅವರಿಗೆ. ಬೇಸಿಕ್ಕು ಒಂದೇ ಕ್ಲಾಸ್ ನಾನು ಮಾಡಿರೋದು. ಅಂದರೆ ತುಂಬ ಏನು ಗೊತ್ತಿಲ್ಲದೆ ಇರೋರು ಒಂದು ನಾಲ್ಕು ಜನ ಇದ್ದಾರೆ ಅಷ್ಟೇ. ಅವರು ಕೂಡ ಆಲ್ಮೋಸ್ಟ್ ಇವಾಗ ಅವ್ರಿಗೂ ಏನಂದರೆ ಅಂದರೆ ಅವರಿಗೆ ನೀಟಾಗಿ ಈಗ ಸ್ಟಾರ್ಟಿಂಗೆ ಬ್ಲೌಸ್ ಹೇಳ್ಕೊಟ್ಟಿದ್ರು ನೀಟಾಗಿ ಅರ್ಥ ಆಗಿದೆ, ಬ್ಲೌಸ್ ಎಲ್ಲ ಕಟ್ಟಿಂಗ್ ಮಾಡ್ತಾಯಿದ್ದಾರೆ ಅವರು ಕೂಡ. ಹಾಗಾಗಿ ಯಾರಿಗೂ ಏನು ಎಳ್ಕೊಂಡು ಹೋಗೋದು ನೆಸೆಸಿಟಿ ಇರಲಿಲ್ಲ. ಸೊ ಹಾಗಾಗಿ ನಾನು ಬ್ಲೌಸ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಒಬ್ಬರು ರಿಕ್ವೆಸ್ಟ್ ಮಾಡಿದರು ಡ್ರೆಸ್ಸು ತೋರಿಸಿ, ಎಮರ್ಜೆನ್ಸಿ ಅರ್ಜೆಂಟಿಗೆ ಒಂದು ಹೊಲಿಬೇಕು, ಅವ್ರ ಮಗಳಿಗೇನು ಸ್ಟಿಚ್ ಮಾಡಿಕೊಡ್ಬೇಕು ಅಂತ. ಹಾಗಾಗಿ ಬ್ಲೌಸ್ ಮಧ್ಯೆ ಒಂದು ಡ್ರೆಸ್ಸು ತೋರಿಸಿದ್ದೀನಿ ಅವರಿಗೆ. ಇನ್ನು ಬ್ಲೌಸಲ್ಲಿ ಎಲ್ಲ ಥರದ್ದು ಬ್ಲೌಸ್ ತೋರಿಸೋದು ತುಂಬ ಬ್ಯಾಲೆನ್ಸ್ ಇದೆ. ಹಾಗಾಗಿ ಇವಾಗ ಸದ್ಯಕ್ಕೆ ಇದೊಂದು ಡ್ರೆಸ್ ತೋರಿಸ್ಬೇಕಿತ್ತು, ಟಾಪು ಪ್ಯಾಂಟು, ಅದಕ್ಕೆ ಅವರಿಗೆ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಫೈನಲ್ಲು ಅದೇನು ಎಕ್ಸ್ಟ್ರಾ ಮೇಲುಗಡೆ ಪಟ್ಟಿ ಇದೆಯಲ್ಲ ಅದಕ್ಕೆ ಅಟ್ಯಾಚ್ ಮಾಡಬೇಕು. ಇದು ಬಾಟಮ್ ಪಾರ್ಟ್ನ, ಇದು ಬಾಟಮ್ ಪಾರ್ಟು ಅಟ್ಯಾಚ್ ಮಾಡಿ ಫ್ರಿಲ್ ಹಿಡಿದ್ರೆ ಇದು ಪ್ಯಾಂಟ್ದು ಸ್ಟಿಚಿಂಗ್ ಕಂಪ್ಲೀಟ್ ಆಗುತ್ತೆ. ನೋಡಿ ನಂದು ವರ್ಕ್ ಮಾಡೋದಿತ್ತಲ್ವಾ, ಅದು ನಾ ವರ್ಕ್ ಮಾಡ್ತಾಯಿದ್ದೆ. ನಾನು ಕಟ್ ಮಾಡಿ ಸ್ಟಿಚ್ ಮಾಡಿಕೊಡ್ತಾಯಿದ್ದೆ ಅವಳಿಗೆ. ಅವಳು ಸ್ಟಿಚ್ ಮಾಡ್ತಾಯಿದ್ಲು, ನಾನು ಕಟ್ ಮಾಡಿ ಕೊಟ್ಟರೆ. ನಂದು ಇದೇ ಎರಡು ಮಾಡಬೇಕಿತ್ತು, ಅಂದರೆ ಸೇಮ್ ಡಿಸೈನು ಎರಡು ವರ್ಕ್ ಮಾಡಬೇಕಿತ್ತು. ಅದು ಸ್ವಲ್ಪ ನನ್ನ ಕೆಲಸ ಇತ್ತು. ಮತ್ತು ಇವತ್ತು ಬೇರೆ ಮೂರು ಬ್ಲೌಸ್ ವರ್ಕ್ ಹಾಕಬೇಕು. ಬ್ಲೌಸ್ ಕಟ್ಟಿಂಗ್ ಮಾಡೋದಿತ್ತು, ಅದನ್ನು ಕಟ್ ಮಾಡಿಬಿಟ್ಟು ಅವಳಿಗೆ ಕೊಟ್ಟರೆ ಅಟ್ಲೀಸ್ಟ್ ಸ್ಟಿಚಿಂಗ್ ಆದರೂ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಇವಾಗ ಒಂದು
ಏಳು ಬ್ಲೌಸ್ ಕಟ್ ಮಾಡಬೇಕು, ಅದನ್ನು ಕಟ್ ಮಾಡ್ತಾ ಇದ್ದೆ. ಇದೊಂದು ಬ್ಲೌಸ್ ಕಟ್ ಮಾಡಿಕೊಟ್ಟೆ, ಅವಳು ಸ್ಟಿಚಿಂಗ್ ಮಾಡ್ತಾಯಿದ್ಲು. ಇದೊಂದು ಬ್ಲೌಸ್ ಕಟ್ ಮಾಡಿ ಕೊಟ್ಟಿದ್ದೀನಿ. ಇಷ್ಟು. ಮತ್ತು ಇನ್ನು ಇಬ್ಬರು ಎಂಬ್ರಾಯ್ಡ್ರಿ ಅವ್ರು ಬಂದಿಲ್ಲ ಇವತ್ತು. ಕರೆಂಟ್ ಬೇರೆ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾನೆ ಇದೆ. ಎಲ್ಲನೂ ಇದರಲ್ಲೇ, ಈ ಕರೆಂಟ್ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು ನೋಡಿ. ಇದು ಆ್ಯಕ್ಚುಲಿ ನೋಡಿ, ರೆಡಿ ಬಂದುಬಿಟ್ರೆ ನಮಗೆ ಯಾವ ಥರ ಬೇಕು ಆ ಥರ ಸ್ಟಿಚ್ ಮಾಡೋಕ್ಕೂ ಆಗಲ್ಲ, ಮತ್ತು ಲೆಂತು ಇರಲ್ಲ ನಮಗೆ ಬೇಕಾದಷ್ಟು. ಅದರಲ್ಲಿ ಎಷ್ಟಿರುತ್ತೆ ಅಷ್ಟು ಲೆಂತ್ ಹಿಡ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಇದು ಫ್ರೆಂಟಿಗೆ ಕೊಟ್ಟಿದ್ರು, ನಾನು ಬ್ಯಾಕಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ಅವ್ರು ಬ್ಯಾಕಲ್ಲಿ ಇರಲಿ ಡಿಸೈನು ಅಂದರು. ಬ್ಯಾಕಲ್ಲಿ ಇಟ್ಟು ಫ್ರೆಂಟಲ್ಲಿ ನಾರ್ಮಲ್ಲು ನೆಕ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಇದು ವಿ ನೆಕ್ ಅಲ್ವಾ, ನಾನು ಸ್ವಲ್ಪ ರೌಂಡ್ ನೆಕ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ನೋಡಿ ಈ ಥರ. ಸ್ವಲ್ಪ ಡೀಪ್ ಜಾಸ್ತಿ ಬೇಕಿತ್ತು, ಹಾಗಾಗಿ ಈ ಥರ ಇಟ್ಟು ನೋಡಿ ಈ ಶೇಪು ಕಟ್ ಮಾಡಿದ್ದೀನಿ ನಾನು. ಬ್ಯಾಕು ಈ ಶೇಪ್ ಕಟ್ ಮಾಡಿಟ್ಟು ಫ್ರೆಂಟಲ್ಲಿ ನಾರ್ಮಲ್ಲು ನೆಕ್ಕಿಟ್ಟು ಕಟ್ ಮಾಡಿದ್ದೀನಿ. ನೋಡಿ ಫ್ರೆಂಟಿಗೆ ಇದು ಪ್ಲೈನು, ಆ್ಯಕ್ಚುಲಿ ಬ್ಯಾಕಿಗೆ ಇದು ಪ್ಲೈನ್ ಕೊಟ್ಟಿದ್ದರು. ನಾನು ಬ್ಯಾಕಿಗೆ ಡಿಸೈನ್ ಇರೋದು ಇಟ್ಬಿಟ್ಟು ಪ್ಲೈನ್ ಇರೋದನ್ನ ಫ್ರೆಂಟಲ್ಲಿಟ್ಟು ಸ್ಟಿಚ್ ಮಾಡಿದ್ದೀನಿ.